ವೆಲ್ಕಮ್ ಟು ಸಿನಿಮಾ ಲೋಕ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಹಾಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು 2000 ನಂತರ ಸೂಪರ್ ಸ್ಟಾರ್ ಆಗಿರೋ ಸೌತ್ ಇಂಡಿಯನ್ ಆಕ್ಟರ್ಗಳಲ್ಲಿ ಎಲ್ಲಾ ಲ್ಯಾಂಗ್ವೇಜಲ್ಲೂ, ಅಂದ್ರೆ ಕನ್ನಡ, ತಮಿಳ್, ತೆಲುಗು, ಹಿಂದಿ, ಮಲಯಾಳಂ ಅಂತ ಈ ಎಲ್ಲಾ ಲ್ಯಾಂಗ್ವೇಜ್ ಆಡಿಯನ್ಸ್ನ ಈಗ ಅನ್ನೋ ಚಿತ್ರದಲ್ಲಿ ತನ್ನ ಅಭಿನಯದ ಮೂಲಕ ಆಡಿಯನ್ಸ್ನೂ ಸೆಳೆದವರು ಕಿಚ್ಚ ಸುದೀಪ್ ಅವರು. ಅದು ಮಾತ್ರ ಅಲ್ಲ, ಕನ್ನಡ ಚಿತ್ರರಂಗದಲ್ಲಿ ಈ ತರ ನಟರು ಇದಾರಾ ಅಂತ ಸುಮಾರು ಜನ ಪ್ರಶ್ನಿಸೋ ತರ ಮಾಡಿದ್ದು ಕಿಚ್ಚ ಸುದೀಪ್ ಅವರು. ಚಿತ್ರರಂಗಕ್ಕೆ ಬಂದು 3-4 ವರ್ಷಕ್ಕೆಲ್ಲ ಸ್ವಾತಿ ಮುತ್ತು ಅನ್ನೋ ಸಿನಿಮಾನ ಮಾಡಿ ಕಮರ್ಷಿಯಲ್ ಆಕ್ಟರ್ ಅನ್ನೋ ಹೆಸರನ್ನ ಹೊಡೆದು ಎಲ್ಲಾ ತರವಾದ ಪಾತ್ರನು ಮಾಡಬಲ್ಲೆ ಅಂತ ತೋರಿಸ್ಕೊಟ್ಟವರು ಸುದೀಪ್ ಅವರು. ಸುದೀಪ್ ಅವರ ಸಿನಿಮಾ ರಿಲೀಸ್ ಆಗುತ್ತೆ ಅನ್ನುವಾಗ ಕನ್ನಡದಲ್ಲಿ ಎಷ್ಟು ಡಿಮ್ಯಾಂಡ್ ಇರುತ್ತೋ ಅಷ್ಟೇ ಡಿಮ್ಯಾಂಡ್ ಹಿಂದಿ, ತಮಿಳ್, ತೆಲುಗು ಈ ಭಾಷೆಗಳ ಡಬ್ಬಿಂಗ್ ರೈಟ್ಸ್ ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರುತ್ತೆ. ಮಾರ್ಚ್ 2020 ಕಿಚ್ಚ ಸುದೀಪ್ ಅವರು ಆಕ್ಟ್ ಮಾಡಿ ಅನೂಪ್ ಭಂಡಾರಿ ಅವರು ಡೈರೆಕ್ಟ್ ಮಾಡ್ತಾ ಇದಾರೆ ಅಂತ ಸುದ್ದಿ ಹೊರಗೆ ಬಂದು ಜೊತೆಗೆ ಆ ಸಿನಿಮಾದ ಫೋಟೋಶೂಟ್ ರಿಲೀಸ್ ಮಾಡ್ತಾರೆ. ಆವಾಗಿಂದ ಇವತ್ತಿನವರೆಗೂ ಆ ಸಿನಿಮಾ ಮೇಲೆ ಇರೋ ನಿರೀಕ್ಷೆ ಹೆಚ್ಚಾಗ್ತಾನೆ ಬರ್ತಾ ಇದೆ. ಸೌತ್ ಇಂಡಿಯನ್ ಫಿಲಂ ಇಂಡಸ್ಟ್ರಿನಲ್ಲೇ ದೊಡ್ಡ ಮಟ್ಟಕ್ಕೆ ನಿರೀಕ್ಷೆ ಮೂಡಿಸಿರುವಂತ ಎರಡು ಸಿನಿಮಾಗಳು ಅಂದ್ರೆ, ಒಂದು ಕಿಚ್ಚ ಸುದೀಪ್ ಅವರು ಆಕ್ಟ್ ಮಾಡಿ ಅನೂಪ್ ಭಂಡಾರಿ ಅವರು ಡೈರೆಕ್ಟ್ ಮಾಡಿ ಜಾಕ್ ಮಂಜು ಅವರು ಪ್ರೊಡ್ಯೂಸ್ ಮಾಡಿರೋ ವಿಕ್ರಾಂತ್ ರೋನಾ ಅನ್ನೋ ಸಿನಿಮಾ. ಇನ್ನೊಂದು ಪದ್ಮಭೂಷಣ್ ಕಮಲ್ ಹಾಸನ್ ಅವರು ಆಕ್ಟ್ ಮಾಡಿ, ಲೋಕೇಶ್ ಕನ್ನಡರಾಜ್ ಅವರು ಡೈರೆಕ್ಟ್ ಮಾಡಿ ರಾಜ್ಕಮಲ್ ಫಿಲಂ ಇಂಟರ್ನ್ಯಾಷನಲ್ ಪ್ರೊಡ್ಯೂಸ್ ಮಾಡಿರೋ ವಿಕ್ರಮ್ ಅನ್ನೋ ಸಿನಿಮಾ. ಮಾರ್ಚ್ 2020 ಕಿಚ್ಚ ಸುದೀಪ್ ಮತ್ತು ಅನೂಪ್ ಭಂಡಾರಿ ಅವರ ಕಾಂಬಿನೇಷನ್ ಅಲ್ಲಿ ವಿಕ್ರಾಂತ್ ರೋನಾ ಸಿನಿಮಾನ ಅನೌನ್ಸ್ ಮಾಡ್ತಾರೆ. ಅದೇ 2020 ಸೆಪ್ಟೆಂಬರ್ ಅಲ್ಲಿ ಕಮಲ್ ಹಾಸನ್ ಅವರು ಆಕ್ಟ್ ಮಾಡಿ ಲೋಕೇಶ್ ಕನಗರಾಜ್ ಅವರು ಡೈರೆಕ್ಟ್ ಮಾಡ್ತಾ ಇರೋ ವಿಕ್ರಮ್ ಅನ್ನೋ ಟೈಟಲ್ ಫಿಕ್ಸ್ ಮಾಡಿರಲಿಲ್ಲ, ಕಮಲ್ ಹಾಸನ್ 232 ಅಂತಾನೆ ಅನೌನ್ಸ್ ಮಾಡಿದ್ರು. ನಂತರ ಲೇಟರ್ ಆನ್ ವಿಕ್ರಮ್ ಅನ್ನೋ ಟೈಟಲ್ ನ ಫಿಕ್ಸ್ ಮಾಡಿದ್ರು. ಈ ಎರಡು ಸಿನಿಮಾನೆ 2 ವರ್ಷದಿಂದ ದೊಡ್ಡ ಮಟ್ಟಕ್ಕೆ ಎಕ್ಸ್ಪೆಕ್ಟೇಷನ್ಸ್ ನ ಕ್ರಿಯೇಟ್ ಮಾಡಿರೋ ಸಿನಿಮಾಗಳು. ಇದರಲ್ಲಿ June 3rd 2022 ಕಮಲ್ ಹಾಸನ್ ಅವರ ವಿಕ್ರಮ್ ಸಿನಿಮಾ ರಿಲೀಸ್ ಆಗುತ್ತೆ. ರಿಲೀಸ್ ಆಗಿ ಇವತ್ತಿಗೆ 6ನೇ ವಾರಕ್ಕೆ ವರ್ಲ್ಡ್ ವೈಡ್ 480 crore ಕಲೆಕ್ಟ್ ಮಾಡಿದೆ. ತಮಿಳ್ನಾಡಲ್ಲಿ ಅತಿ ಹೆಚ್ಚು ಕಲೆಕ್ಟ್ ಮಾಡಿರುವಂತ ಮೊದಲನೆಯ ತಮಿಳ್ ಸಿನಿಮಾ ಅನ್ನೋ ಹೆಗ್ಗಳಿಕೆ ವಿಕ್ರಮ್ ಸಿನಿಮಾ ಆಗಿದೆ. ಈಗ ಸುಮಾರು ಆಡಿಯನ್ಸ್ ಎದುರು ನೋಡ್ತಾ ಇರೋದು ಅದೇ ವರ್ಷದಲ್ಲಿ ಅನೌನ್ಸ್ ಆಗಿರೋ ಕಿಚ್ಚ ಸುದೀಪ್ ಅವರ ವಿಕ್ರಾಂತ್ ರೋನಾ ಸಿನಿಮಾ. ಈ ಸಿನಿಮಾದ ಟ್ರೈಲರ್ ನ June 23rd 6 ಭಾಷೆಗಳಲ್ಲಿ ರಿಲೀಸ್ ಮಾಡ್ತಾರೆ, ಅಂದ್ರೆ ಕನ್ನಡ, ತಮಿಳ್, ತೆಲುಗು, ಹಿಂದಿ, ಮಲಯಾಳಂ ಮತ್ತು ಇಂಗ್ಲಿಷ್. ಇದರಲ್ಲಿ ಕನ್ನಡ ಟ್ರೈಲರ್ ನ 4-5 ಗಂಟೆಯ ಒಳಗೆ 78,46,479 ವೀಕ್ಷಕರು ಈ ಟ್ರೈಲರ್ ನ ನೋಡಿದ್ದಾರೆ. ತಮಿಳಲ್ಲಿ 20,31,979 ಜನ ನೋಡಿದ್ರೆ ಹಿಂದಿನಲ್ಲಿ 30,41,025 ವ್ಯೂವರ್ಸ್ ನೋಡಿದ್ದಾರೆ. ತೆಲುಗುನಲ್ಲಿ 37,50,508 ವ್ಯೂವರ್ಸ್ ನೋಡಿದ್ದಾರೆ. ಈ ತರ ರಿಲೀಸ್ ಆಗಿ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ವಿಕ್ರಾಂತ್ ರೋನಾ ಟ್ರೈಲರ್ ಒಂದು ದೊಡ್ಡ ಹೈಪ್ ನ ಕ್ರಿಯೇಟ್ ಮಾಡಿದೆ. ಸಿನಿಮಾದ ರಿಲೀಸ್ ಡೇಟ್ July 28 ಅಂತ ಅನೌನ್ಸ್ ಮಾಡಿದ್ದಾರೆ. ಈ ಸಿನಿಮಾದ ಅನೌನ್ಸ್ಮೆಂಟ್ ಯಾವಾಗ ಬಂತು, ಕನ್ನಡ ಪ್ರೇಕ್ಷಕರು ಮಾತ್ರ ಅಲ್ಲ ಎಲ್ಲಾ ಲ್ಯಾಂಗ್ವೇಜ್ ನ ಆಡಿಯನ್ಸ್ ಕಾತುರದಿಂದ ಎದುರು ನೋಡ್ತಾ ಇದಾರೆ. ಕನ್ನಡ ಎಷ್ಟು ಇಷ್ಟನೋ ನನಗೆ ಸುದೀಪ್ ಅವರು ಅಷ್ಟೇ ಇಷ್ಟ ಆಗ್ತಾರೆ. ಆ ಹೆಸರಿಗೆ ಒಂದು ಗತ್ತೆ ಇದೆ ಸರ್, ಆ ಗತ್ತಿಗೋಸ್ಕರ ಅದು ಕಾಯ್ತಾ ಇದ್ರಿ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಸುದೀಪೇ ನಮ್ಮಮ್ಮ, ಹೆಮ್ಮೆ ಅಂತ ಹೇಳ್ಕೋಬಹುದು. ಅವ್ರ ಇವಾಗ ಪಂಚಭಾಷೆ ಕನ್ನಡಿಗ ಅನ್ನೋದಕ್ಕಿಂತ ಅದನ್ನ ಮೀರಿ ಬೆಳೀತಾ ಇದಾರೆ. ಕಾಡಿ ವಿಕ್ರಮ್ ರೋಣಾಕ್ ಬಣಕತ್ತ ಪೋಡಿ ಅಂತ ಪೋಡ ಪೋರ ಟ್ರೈಲರಿ இப்போதான் பாக்குறேன் அந்த கேஜிஎஃப் டூல அந்த அந்த ஈக்குவல் வரும்னு நினைக்கிறேன். நானி படத்தில் வந்திருப்பார், அப்பவே நிறைய பேருக்கு அவர் பிடிச்சிருந்துச்சு, செம்மையாக பெர்ஃபார்ம் பண்ணியிருந்தார். கலைக்கு கமல் சார் சொல்கிற மாதிரி லாங்குவேஜஸில் பேரியர் அப்படிலாம் ஒன்றும் கிடையாது. பீப்புள் நல்ல படம் அப்படின்னா கண்டிப்பாக செலிப்ரேட் பண்ணுவாங்க. அந்த வகையில் ஸ்டோரியும் ஸ்கிரிப்டும் அவரோட ஆக்டிங்கும் எல்லா விஷயமும் ஓகேவாக இருக்குது அப்படின்ட்டு அதை ஏற்றுக்கிற அளவுக்கு ஆயிடுச்சு அப்படின்னாலே இங்கே என்ன வேணால் பண்ணலாம், கண்டிப்பாக படம் பெரிய ஹிட் ஆகும், வெற்றி பெறும் நம்புவோம். ட்ராமா, ஆக்ஷன் ஆர் த்ரில் தான் तो देख के अच्छा लगा और मूवी देखने के लिए काफी एक्साइटेड हूं. यू कैन प्ले, यू कैन कम विद योर किड्स एंड प्लीज वॉच दिस मूवी, इट्स इंटरेस्टिंग एंड इट्स अ गुड टाइम पास. 28 ಜುಲೈ ವಿಕ್ರಾಂತ್ ರೋನಾ ರಿಲೀಸ್ ಆದ್ಮೇಲೆ ಪ್ರೇಕ್ಷಕರ ಪ್ರತಿಕ್ರಿಯೆ ಯಾವ ತರ ಇರುತ್ತೆ ಅಂತ ಕಾದು ನೋಡೋಣ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಟೈಮ್ ಬೇರೆ ಒಂದು ಸಿನಿಮಾ ಜೊತೆ ಬರ್ತೀನಿ. ಅದುವರೆಗೂ ಥ್ಯಾಂಕ್ ಯು, ಬೈ ಬೈ.